Hi friends, welcome back to my channel Arpita Vlogs. So, ivattu nanu beligginde vlog start maartta idini yakadre ivattu nanu oorku hogta idivi nam maneli iravaru ellaru nanu nan husband nan maglu ellaru oorku hogta idivi habbakke habba andre nam kade Maharashtra dalli Lakshmi habba maartare Ganapati habba aadmele so adukoskara oorku hogta idivi so ivattu belige edi takshana kene tagita idini ಕೈಯಲ್ಲೇ ತೆಗಿತಾ ಇದ್ದೀನಿ ಯಾಕಂದರೆ ಇವಾಗ ಹಾಲು ಖಾಲಿ ಮಾಡಬೇಕಲ್ವ ಊರಿಗೆ ಹೋದರೆ ಯಾರೂ ಹಾಲು ಕುಡಿಯೋರಿಲ್ಲ ಮನೇಲಿ ಸೊ ಅದಕ್ಕೆ ಕೈಯಲ್ಲೇ ತೆಗ್ದೆ ಈಗ ಹಾಲು ಖಾಲಿ ಆಗುತ್ತಲ್ಲ ಅಂದ್ಬಿಟ್ಟು ಸೊ ಇವಾಗ ನಮ್ಮ ಕಡೆ ತುಂಬ ಚೆನ್ನಾಗಿ ಲಕ್ಷ್ಮಿ ಹಬ್ಬ ಮಾಡ್ತಾರೆ ಈ ಕಡೆ ಹಬ್ಬ ಒಂದು ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ ನಾನು ಕಂಪ್ಲೀಟಾಗಿ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ फ्रेंड्स इवत बेगे ना ब्लॉग स्टार्टी ऐरे आगे नन हस्बैंड जिम्मे हमें सो इवतु नानू नम अे मन हादी एलू याके हस्बैंड स्वल्प अली आर स्वल्प केस सो नावी इ ब्रांच आक्चुअली केस सो अद्रद हेड ऑफिस बंद अलगे सो ಏನಾದರೂ ಇಲ್ಲಿ ವರ್ಕ್ ಏನಾದರೂ ಚೆನ್ನಾಗಿ ನಡೀತು ಪ್ರೊಸೆಸ್ ಆದರೆ ಅಲ್ಲಿ ಹೋಗಿ ಅವ್ರ ಡಿಸ್ಕಸ್ಮೆಂಟ್ ಕೊಡಬೇಕು ಸೊ ಇವತ್ತು ಅಲ್ಲಿಗೆ ಹೋಗಬೇಕು ಆ್ಯಂಡ್ ಇನ್ನೊಂದು ಮೇನ್ ಸ್ಯಾಟರ್ಡೇ ಈ ಕಡೆ ಮಹಾರಾಷ್ಟ್ರ ಸೈಡಲ್ಲಿ ಲಕ್ಷ್ಮಿ ಪೂಜೆ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ನಮ್ಮನೆಯಲ್ಲೂ ಕೂಡ ಗ್ರ್ಯಾಂಡಾಗಿ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಾನು ಕೂಡ ಹೋಗ್ತಾ ಇದ್ದೀನಿ ಇವತ್ತು ಆಕ್ಚುಲಿ ಟ್ಯೂಸ್ಡೇ ನಾನು ವಿಡಿಯೋ ಮಾಡ್ತಾರದು ಇದು ಯಾವಾಗ ನಾನು ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ನಾಳೆ ಅಥವಾ ನಾಡ್ದು ಅಪ್ಲೋಡ್ ಮಾಡ್ತೀನಿ ಸ್ಯಾಟರ್ಡೇ ಪೂಜೆ ಇರೋದು ಸೊ ಆ ಪೂಜೆದು ಕಂಪ್ಲೀಟ್ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ನೋಡಿ ತುಂಬ ಚೆನ್ನಾಗಿರುತ್ತೆ ಅಲ್ಲೊಂಥರ ಬೇರೆ ಥರನೇ ಲಕ್ಷ್ಮಿ ಪೂಜೆ ಮಾಡ್ತಾರೆ ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಸೊ ಇವತ್ತು ಬೆಳಿಗ್ಗೆನೇ ಎದ್ದು ಹೋಗಬೇಕಲ್ವ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಹೊರಡೋದಕ್ಕೆ ಬಟ್ಟೆನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಮ್ಮ ಶ್ರೀಯಂದಿ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಅಲ್ಲಿ ಸೊ ಅವಳದ್ದು ಜಾಸ್ತಿ ನಾನು ಒಂದು ಎರಡು ಜೊತೆ ಬಟ್ಟೆ ತಗೋತೀನಿ ನನ್ನ ಹಸ್ಬೆಂಡ್ ಅವ್ರು ಬಂದು ಅವರು ಹಾಕೋತಾರೆ ಸೊ ಅಲ್ಲಿ ಹಬ್ಬಕ್ಕೆ ಹಾಕೊಳ್ಳೋದಕ್ಕೆ ಸೀರೆ ಬೇಕಲ್ವಾ ಸೊ ಒಂದು ಸೀರೆ ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಯಾವ ಸೀರೆ ತಗೊಳ್ಳೋಣ ಅಂದ್ಬಿಟ್ಟು ಫೈನಲಾಗಿ ಒಂದು ಸೀರೆ ಸೆಲೆಕ್ಟ್ ಮಾಡಿ ಬ್ಯಾಗೊಳಗೆ ಹಾಕೋತಾ ಇದ್ದೀನಿ ಸೊ ನಮ್ಮ ಶ್ರೇಯಾ ಹಂಗೆ ಮಧ್ಯೆ ಮಧ್ಯೆ ಓಡಾಡ್ತಿದ್ದಾಳೆ ಅಲ್ಲಿ ಎಲ್ಲ ಪ್ಯಾಕ್ ಆದಮೇಲೆ ಸ್ನಾನ ಎಲ್ಲ ಮಾಡ್ಕೋಬೇಕು ಸೊ ಹಾಕೊಳ್ಳೋ ಬಟ್ಟೆನೂ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಯಾಕೆಂದರೆ ಹೊರಡಬೇಕಲ್ವಾ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ನನ್ನ ಹಸ್ಬೆಂಡ್ ಇನ್ನು ಆಫೀಸ್ಗೆ ಹೋಗಿ ಬರಬೇಕು ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಅಂತಂದರು ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ನಾನು ಸೊ ಇವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡಿ ತಿಂದುಬಿಟ್ಟು ಶ್ರೇಯಂಗೂ ಕೂಡ ರೆಡಿ ಮಾಡಬೇಕು ಅವಳಿಗೂ ಕೂಡ ತಿಂಡಿ ತಿನ್ನಿಸ್ಬೇಕು ಇಷ್ಟೆಲ್ಲ ಕೆಲಸ ಆದಮೇಲೆ ಇನ್ನು ನಾನು ಸ್ನಾನ ಕೂಡ ಮಾಡಿಲ್ಲ ಸ್ನಾನ ಮಾಡಬೇಕು ಫಸ್ಟು ತಿಂಡಿ ತಿನ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟ್ ತಿಂಡಿ ಎಲ್ಲ ತಿನ್ಕೊಂಬಿಟ್ರೆ ಆಮೇಲೆ ಫಟಾಫಟ ಅಂತ ಕೆಲಸ ರೆಡಿ ಕೆಲಸ ಮಾಡ್ಕೊಂಬಿಡ್ಬೋದು ಸೊ ಅದಕ್ಕೋಸ್ಕರ ತಿಂಡಿ ರೆಡಿ ತಿಂಡಿ ತಿಂದುಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡೆ ಸ್ವಲ್ಪ ನನ್ನ ಹಸ್ಬೆಂಡ್ ಅಂದರು ಸ್ವಲ್ಪ ಲೇಟೇ ಆಗುತ್ತೆ ಲೇಟಾಗಿ ಹೋಗೋಣ ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ ಅಂದರು ಸೊ ಅದಕ್ಕೋಸ್ಕರ ಫಸ್ಟ್ ತಿಂಡಿ ತಿನ್ಕೊಂಡು ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಸೊ ಇವಾಗ ಫಸ್ಟ್ ತಿಂಡಿ ತಿನ್ಕೊಂಬಿಡ್ತೀನಿ ನನ್ನ ಹಸ್ಬೆಂಡ್ಗೆ ಕೊಟ್ಟು ಬಂದೆ ತಿಂಡಿನ ಇವಾಗ ನಾನು ತಿಂಡಿ ಹಾಕ್ಕೊಂಡು ತಿಂದು ಶ್ರೇಯ ಮಲಗಿದ್ದಾಳೆ ಸೊ ಇವಾಗ ಬಸ್ಸಲ್ಲಿ ಹೊರಟಿದ್ದೀವಿ ಶ್ರೇಯ ಫುಲ್ ಗಲಾಟೆ ಮಾಡ್ತಿದ್ದಾಳೆ ಒಂದು ಕಡೆ ಕೂತ್ಕೋತಾ ಇಲ್ಲ ಹೋಗೋವರೆಗೂ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಸೊ ಫೈನಲಾಗಿ ಮನೆಗೆ ಬಂದ್ವಿ ಇವಾಗ ಶ್ರೇಯ ನೋಡಿ ಅಲ್ಲಿ ಎಷ್ಟು ತೀಟೆ ಆಗ್ಬಿಡ್ದಾಳೆ ಆ ಪಾಪಗೆಲ್ಲ ಹೊಡಿತಾಳೆ ಇಟ್ಕೊಂಡು ಅವರು ನಮ್ಮ ಊರ್ಗಿತಿ ಊರ್ಗಿತಿ ಮಗಳು ಅವಳಿಗಿನ್ನೂ ಒಂದು ಇಯರು ಕೂಡ ಆಗಿಲ್ಲ ಆ ಹುಡುಗಿ ಪಕ್ಕದ ಮನೆ ಹುಡುಗಿ ಈಗ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ ಅವಳಿಗೆ ಈಗ ನಾನು ಬಿಡವೇ ಬೇಡ ಅವಳಿಗೆ ನೋಡಿ ಫುಲ್ಲು ರೌಡಿ ಥರ ಹೇಗೆ ನಿಂತಾಳೆ ಕತ್ತಿಗೆ ವೈರೆಲ್ಲ ಹಾಕ್ಕೊಂಡು
ಹಬ್ಬಕ್ಕೆ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದೀವಿ ದೇವರ ಮುಂದೆ ನೈವೇದ್ಯ ಎಲ್ಲ ಇಡ್ತಾರೆ ಅಲ್ವಾ ಸೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದೀವಿ ಫಸ್ಟ್ ಆಗಿ ಕರ್ಜಿಕಾಯಿ ಮಾಡ್ಕೊತಾ ಇದೀವಿ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ ಅದು ಅದಕ್ಕೋಸ್ಕರ ಫಸ್ಟ್ ಅದನ್ನೇ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ ಇವಾಗ ಕರ್ಜಿಕಾಯಿ ಎಲ್ಲ ಮಾಡಾಯಿತು ಸೋ ಸಂಜೆ ಆಗಿದೆ 6:30 7 ಗಂಟೆ ಆಗಿರಬೇಕು ಸೋ ಇವಾಗ ಶ್ರೇಯಂಗೆ ರೆಡಿ ಮಾಡಿದಿನಿ ಈ ಪಾ ಇವಳಿಗೂ ಮತ್ತು ಆ ಪಾಪುಗೂ ಇಬ್ಬರಿಗೂ ಎರಡು ಜುಟ್ಟು ಹಾಕ್ಬಿಟ್ಟಿದ್ದೀನಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಸೋ ಇಲ್ಲಿ ಬಂದರೆ ಪಕ್ಕದ ಮನೆಯವರೆಲ್ಲ ಕರ್ಕೊಂಡು ಹೋಗ್ತಾರೆ ಶ್ರೇಯಂಗೆ ಅಷ್ಟಾಗಿ ನನಗೆ ಕಷ್ಟ ಅನಿಸೋದಿಲ್ಲ ಸೊ ಸಂಜೆ ಟೈಮಲ್ಲಿ ಸ್ವಲ್ಪ ಆಟ ಅವ್ರ ಜೊತೆ ಕೂತ್ಕೊಂಡು ನಾನು ಆಟ ಆಡ್ತಾ ಇದ್ದೀನಿ ಅವಳು ಸುಮ್ಮನೆ ಓಡಾಡ್ತಾ ಇದ್ದಾಳೆ ಸೊ ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ನಾನು ಮೊದಲು ರೊಟ್ಟಿನೇ ಬರ್ತಾ ಇರಲಿಲ್ಲ ನನಗೆ ಮದುವೆ ಆದಮೇಲೇ ರೊಟ್ಟಿ ಕಲ್ತಿರೋದು ಸುಮಾರಾಗಿ ಮಾಡ್ತೀನಿ ಸೊ ಅದು ಎತ್ತ ಹಾಕೋದೇ ಸ್ವಲ್ಪ ಕಷ್ಟ ಕೈ ಸುಟ್ಬಿಡುತ್ತೆ ಅಂತ ಭಯ ಇದು ನೆಕ್ಸ್ಟ್ ಡೇ ನಾವು ಚುರುಮುರಿ ಒಗ್ಗರಣೆ ಮಾಡೋಣ ಅಂತ ಅದಾದಮೇಲೆ ನಮ್ಮ ಅತ್ತೆ ಅಲ್ಲಿ ಬೇಸನ್ ಲಾಡು ಮಾಡ್ತಾ ಇದ್ದಾರೆ ಸೊ ಮೇಯ್ನಾಗಿ ನಾವು ಎಲ್ಲರಿಗೂ ಜಾಸ್ತಿ ತಿನ್ನೋದೇ ಕಡಲೆಪುರಿ ಒಗ್ಗರಣೆ ನಾನು ಕಲಿಸ್ತಾ ಇದ್ದೀನಲ್ಲ ಅದು ಸೊ ಅದೆಲ್ಲ ಕಲಿಸಿದ ಮೇಲೆ ಅದಷ್ಟು ಕಲಿಸೋಷ್ಟರಲ್ಲಿ ಸಾಕು ಸಾಕಾಗೋಯಿತು ಕಡಲೆಪುರಿ ತುಂಬ ಜಾಸ್ತಿ ಅರ್ಧ ಚೀಲದಷ್ಟು ತೊಗೊಂಬಿಟ್ಟಿದ್ವಿ ಅರ್ಧ ಮುಕ್ಕಾಲು ಚೀಲ ತೊಗೊಂಡಿದ್ವಿ ಸೊ ಎಲ್ಲದಕ್ಕೂ ಮಸಾಲ ಒಂದ್ಸಲ ಜಾಸ್ತಿ ಆಗ್ತಿತ್ತು ಒಂದ್ಸಲ ಕಡಿಮೆ ಆಗ್ತಿತ್ತು ನೀಟಾಗಿ ಇನ್ನೊಂದ್ಸಲ ಮಾಡಿ ಮಾಡಿ ಹಾಕ್ಬಿಟ್ಟು ಕಲಿಸ್ಬೇಕಾಗ್ತಿತ್ತು ಸೊ ಇಲ್ಲಿ ನಮ್ಮ ಅತ್ತೆ ಕೊಬ್ಬರಿ ಲಾಡು ಮಾಡ್ತಿದ್ದಾರೆ ಕೊಬ್ಬರಿ ಲಾಡು ಅಂದರೆ ಡಿಂಕ್ ಲಾಡು ಅಂತ ಹೇಳ್ತಾರೆ ಸೊ ಆ ಲಾಡು ಮಾಡ್ತಾ ಇದ್ದಾರೆ ಬೇಸನ್ ಲಾಡು ಮಾಡಿ ಸೈಡಲ್ಲಿ ಇಟ್ಟಿದ್ದಾರೆ ಆಲ್ರೆಡಿ ಸೊ ಇವಾಗ ಕೊಬ್ಬರಿ ಲಾಡು ನಮ್ಮ ಅಕ್ಕಂಗೆ ಟೇಸ್ಟ್ ನೋಡು ಹೇಗಿದೆ ಅಂತ ಕೊಡ್ತಿದ್ದಾರೆ ಸ್ವೀಟ್ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಹೇಳು ಅಂತ ಇಷ್ಟೆಲ್ಲ ಆದಮೇಲೆ ಇನ್ನೂ ಐಟಮ್ಸ್ ಮಾಡೋದಿದೆ ತುಂಬ ಟೈಮೇ ಸಾಕಾಗ್ತಾ ಇಲ್ಲ ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಮಾಡಿರೋದು ಲಾಡು ನಾವು ಮನೆಯಲ್ಲೇ ಮಾಡಿರೋದಿದ್ದು ಸೇಮ್ ಬೇಕ್ರಿಲಿ ಸಿಗೋ ಥರನೇ ಮಾಡಿದ್ದೀವಿ ಅಲ್ವಾ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಕೆಲಸ ಇದೆ ಸೊ ಪ್ಲೀಸ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಯ್ಟ್ ಮಾಡಿ ಅಂತ ಹೇಳ್ತಾ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್